ನಾವು ಬೆಂಗಳೂರು ವ್ಯಾಪ್ತಿನ 198 ವಾರ್ಡಿನ ಬೀದಿ ದೀಪ ನಿರ್ವಹಣೆ ಮಾಡ್ತಕ್ಕಂಥ ಗುತ್ತಿಗೆದಾರರು. ನಮಗೆ ಕಳೆದ 1.5 ವರ್ಷದಿಂದ ಹಣ ಬಾಕಿ ಪಾವತಿ ಮಾಡಿಲ್ಲ. ನಾವು ಈಗಾಗಲೇ 90 ಕೋಟಿಯ ಬಿಲ್ಲನ್ನು ಅವರು ಅಂಗೀಕಾರ ಆಗಿದೆ. ಆ ಅಂಗೀಕಾರ ಆಗಿರ್ತಕ್ಕಂಥ 30 ಕೋಟಿ ಹಣ ಬಿಡುಗಡೆ ಮಾಡಲಿಕ್ಕೆ ನಾವು ಕಳೆದ ಡಿಸೆಂಬರಿಂದ ನಾವು ಪ್ರಯತ್ನ ಮಾಡ್ತಾಯಿದ್ದೇವೆ, ಮನವಿ ಮಾಡ್ತಾಯಿದ್ದೇವೆ. ಆದರೆ ನಮ್ಮ ಮನವಿಗೆ ಅವರು ಪುರಸ್ಕರಿಸ್ದೀರಾ, ಇಲ್ಲಿವರೆಗೂ ನಮಗೆ ಹಣ ಬಿಡುಗಡೆ ಮಾಡಿಲ್ಲ. ನಾವು ಹಿಂದೆ 10 ದಿನದ ಹಿಂದೆ ನಾವು ಒಂದು ಮನವಿ ಪತ್ರವನ್ನು ಕೊಟ್ಟು 26/2018 ನಾವು ಕೆಲಸವನ್ನು ಸ್ಥಗಿತಗೊಳಿಸ್ತೇವೆ ಅಂತೇಳಿ ಮನವಿ ಮಾಡಿದರೂ ಕೂಡ ನಮ್ಮ ಮನವಿಗೆ ಪುರಸ್ಕರಿಸಿಲ್ಲ. ಆ ಕಾರಣದಿಂದ ನಾವು ಇವತ್ತು ಮುಷ್ಕರ ಮಾಡ್ತಾ ಇದ್ದೇವೆ. ನಾವು ಈ ಕಳೆದ 20 ವರ್ಷದಿಂದ ನಾವು ಈ ಗುತ್ತಿಗೆಯನ್ನು ನಿರ್ವಹಣೆ ಮಾಡ್ತಾ ಬಂದಿದ್ದೇವೆ. ನಮಗೂ ಒಂದು ಮಹಾನಗರ ಪಾಲಿಕೆಗೂ ಒಂದು ಅವಿಭಾಜ್ಯವಾದಂಥ ಒಂದು ಬಾಂಧವ್ಯ ಇದೆ. ಆ ಬಾಂಧವ್ಯವನ್ನು ನಾವು ಯಾವುದೇ ಕಾರಣಕ್ಕೂ ಮೊಟಕುಗೊಳಿಸ್ಕೋಬಾರ್ದು, ನಾವು ನಮ್ಮಲ್ಲಿ ತಿಕ್ಕಾಟ ಆಗಬಾರ್ದು ಅನ್ನೋ ಒಂದು ಒಳ್ಳೆಯ ಉದ್ದೇಶವೂ ಇತ್ತು. ಡಿಸೆಂಬರಲ್ಲೇ ನೀವು ಕೇಳಿದಾಗೆ ಡಿಸೆಂಬರ್ನಲ್ಲೇ ಸ್ಥಗಿತಗೊಳಿಸುವಂಥ ಉದ್ದೇಶ ಇತ್ತು. ಅವರು ನಮಗೆ ಸ್ವಲ್ಪ ಸಮಯ ಕೊಡಿ, ಜನವರಿ ಫೆಬ್ರವರಿನಲ್ಲಿ ನಮಗೆ ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತೆ, ಆವಾಗ ನಿಮ್ಮ ಪೂರ್ತಿ ಹಣನ ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ದರು. ಜನವರಿ ಫೆಬ್ರವರಿ ಮಾರ್ಚ್ ಆಗ್ತಾ ಇದ್ದಂಗೆ ಎಲ್ಲ ಎಲೆಕ್ಷನ್ ಬ್ಯುಸಿ ಆದ ಕಾರಣ ಸರಿಯಾದಂಥ ಇದಾಗಿಲ್ಲ, ನಾವು ಮಾಡ್ತೇವೆ ಅಂದರು. ಕೊನೆಗೆ ಎಲೆಕ್ಷನ್ ಬಂತು, ಚುನಾವಣೆ ಪ್ರಕ್ರಿಯೆ ಇದ್ದ ಕಾರಣ ನಾವು ಯಾವುದೇ ರೀತಿಯಾದಂಥ ಮುಷ್ಕರ ನಡೆಸ್ದಿರಾ ಇಲ್ಲಿವರೆಗೂ ಕಾಯೋದಕ್ಕೆ ಒಂದು ಕಾರಣ ಆಗಿದೆ. ಅವರು ಏನು ಅದ್ರ ಬಗ್ಗೆ ನಮಗೆ ಹಣ ಬಿಡುಗಡೆ ಮಾಡೋದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ. ನಾವು ಅವರು ಎಲ್ಲಿವರೆಗೂ ಹಣ ಬಿಡುಗಡೆ ಮಾಡೋದಿಲ್ವೋ ಅಲ್ಲಿವರೆಗೂ ನಾವು ಈ ಚಳುವಳಿಯನ್ನು ಮುಂದುವರಿಸ್ತೇವೆ.